아빠, 아까, 오, 와우, 뛰는 마마다 아까, 요왜 fabulous? 아, 고리비라 그래 나오겠다. 아까 싹다가 헬다 오는 게. 에이, 난 이게라 마다를 뛰는 다 안 건데일라 그래. 이게 간스데? ಚೆನ್ನಾಗನಿಸ್ತಿದೆ. ನರ್ವಸ್? ಆದ್ರೆ ಆರಾಮ ಅನಿಸ್ತಿದೆ. ನೋಡ್ತೀಯಾ, ಯಾರು ನಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾರಾದ್ರೂ ಮಾಡ್ಕೊಂಡ್ರು ಅಲ್ಲೇ ಅಲ್ಲೇ ಬ್ಯಾಂಗ್ ಆನ್. ನೀನ್ ಹೇಳಿದ್ ಸರಿ ಅಂತ ನನ್ಗೆ ಈಗ ಅನಿಸ್ತಿದೆ. ಫಸ್ಟ್ ಟೈಮ್ ನಾನು ಇನ್ನೊಬ್ಬರ ಹತ್ರ ಈ ತರ ಮಾತಾಡಿದ್ದೀನಿ. ಐ ಆಮ್ ಆಕ್ಚುಲಿ ಫೀಲಿಂಗ್ ಬೆಟರ್, ಯು ನೋ. ಐ ಆಮ್ ಫೀಲಿಂಗ್ ಸೋ ಲೈಟ್. ಥ್ಯಾಂಕ್ ಯು ಅಪ್ಪಿ. ಇನ್ಮೇಲಾದ್ರೂ ನಮ್ಮ ಅಕ್ಕ ಈ ತರ ಸಿಟ್ಟಲ್ಲಿ ಮಾತಾಡೋ ಸಿಚುವೇಶನ್ ಅಲ್ಲಿ ಸ್ವಲ್ಪ ಕೋಪ ಮಾಡ್ಕೊಂಡು ಮಾತಾಡೋದ್ ಕಲ್ತ್ರೆ ನಂಗೆ ಅಷ್ಟೇ ಸಾಕು. ಆದ್ರೂ ಎಂತ ಮನುಷ್ಯ, ಕಾರ್ ಸೈಡ್ ಅಲ್ಲಿ ಸಣ್ಣ ಡೆಂಟ್ ಆಗಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ಬೇಕಾಯ್ತು. ಅವನ ಹತ್ರ ಇದೆಲ್ಲ ಹೇಳಿದೆ ನನ್ನ ಮನ್ಸಲ್ಲೇ ಇಟ್ಕೊಂಡಿದ್ದಿದ್ರೆ ನಂಗೆ ತುಂಬಾ ಕಷ್ಟ ಆಗ್ತಿತ್ತು ಅಪ್ಪಿ. ಹೌದಕ್ಕ, ಆ ಮಹಿಮಾ ಸ್ಟುಡಿಯೋದಲ್ಲಿ ನಾನು ನಿನ್ ತರನೇ ಫ್ರಸ್ಟ್ರೇಟೆಡ್ ಆಗಿದ್ದೆ. ಆದ್ರೆ ನಾನ್ ಮಾತಾಡ್ಬೇಕಾಗಿದ್ನೆಲ್ಲ ಅಣ್ಣ ಹೇಳಿ ಮುಗಿಸ್ದ. ಅಣ್ಣ ಮಾತಾಡ್ತಾ ಇರೋದ್ ಕೇಳಿಸ್ಕೊಂಡ್ರೆ ನಾನೇ ಮಾತಾಡ್ತಿದ್ದೇನೇನೋ ಅನಿಸ್ತಾ ಇತ್ತು. ಅಣ್ಣ ಏನಾದ್ರೂ ಅವಳಿಗೆ ಕೊಡ್ಲಿಲ್ಲ ಅಂದಿದ್ರೆ ನಾನೇ ಕೊಡ್ತಾ ಇದ್ದೆ. ಅಪ್ಪಿ, ಯಾರು ಕೊಡ್ತಿದ್ದೆ, ಏನ್ ಕೊಡ್ತಿದ್ದೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ, ಏನಾಯ್ತು ಸ್ಟುಡಿಯೋಲ್ ಹೇಳು. ಬೇಡ ಬೇಡ, ಅಮ್ಮ ಹೇಳಿದ್ ಸರಿ, ಈಗ್ಲೇ ಈ ವಿಷಯನ ಅಕ್ಕ ಹತ್ರ ಹೇಳೋದ್ ಬೇಡ. ಅಪ್ಪಿ, ಏನಾಯ್ತು? ಅಷ್ಟೆಲ್ಲ ದೊಡ್ಡ ಗಲಾಟ ಏನೂ ಆಗಿಲ್ಲ ಅಕ್ಕ, ಒಂದ್ ಚಿಕ್ಕ ಕನ್ಫ್ಯೂಷನ್ ಆಗಿತ್ತು ಅಷ್ಟೇ. ಅಷ್ಟೆಲ್ಲ ಅಣ್ಣ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಟ್ಟ. ನೀನಂತೂ ಸಖತ್ತಾಗಿ ಮಾತಾಡ್ದೆ, ಸೂಪರ್. ಎಂತ ದುರಾಸೆ ಜನ, ಜೀವನದಲ್ಲಿ ಅವ್ರ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಅಂತವ್ರ ಜೊತೆ ನಾನು ಮದುವೆ ಮಾತುಕತೆ ಮಾಡ್ಬೇಕಾ? ಓಕೆ, ಈಗ ಅಮ್ಮನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಇಲ್ಲಿ ತನಕ ನಾನು ಅದೆಲ್ಲ ಮಾಡಿದ್ದೀನಿ ನಾನು. ಇದು ನನ್ನ ಪುಟ್ಟಿಗೆ ಸಂಬಂಧಪಟ್ಟ ವಿಷಯ, ನನ್ನ ಕಾಂಪ್ರಮೈಸ್ ಆಗಲ್ಲ. ಅವ್ರ ಅಕ್ಕ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ಅಲ್ವಾ? ಎಂಥ ಚೀಪ್ ಮೆಂಟಾಲಿಟಿ ಜನ. ನೋಡ್ಗಳಿಯ, ನೀನು ಹೇಳ್ತಿರೋದೆಲ್ಲ ಕರೆಕ್ಟೇ, ಆದರೆ ಈಗಿರೋ ಪ್ರಾಬ್ಲಮ್ ಬೇರೆನೆ ಅಲ್ವಾ? ಅಮ್ಮನಿಗೆ ಏನಂತ ಉತ್ತರ ಕೊಡ್ತೀಯ? ನೋಡ್ದ, ನಿನ್ನ ಹತ್ರ ಉತ್ತರ ಇಲ್ಲ. ಇದುವರೆಗೂ ನಿಮ್ಮಮ್ಮ ಹೇಳಿದ್ ಯಾವುದನ್ನು ಮಾಡಿಲ್ಲ ನೀನು ಹೇಳು. ಅದು ನನಗೆ ಅವ್ರ ಮೇಲಿರೋ ಪ್ರೀತಿ ಗೌರವ ಅದು ನಂಗೆ ಗೊತ್ತು. ಅಷ್ಟೇ ಅಲ್ಲ, ನಮ್ಮಪ್ಪ ಸಾಯೋವಾಗ ನಾನು ನೀನು ಅವ್ರಿಗೆ ಕೊಟ್ಟ ಮಾತು ನನಗೆ ಚೆನ್ನಾಗಿ ನೆನಪಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನು ನಡೆಸ್ಕೊಟ್ಟೇ ಕೊಡ್ತೀಯ ಅಂತ. ಬೇರೆ ವಿಷಯ ಆಗಿದ್ರೆ ಪರವಾಗಿಲ್ಲ, ಆದರೆ ಇದು ನನ್ನ ತಂಗಿ ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ಈ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ, ಯಾರು ಹೇಳಿದ್ರು ಒಪ್ಪಲ್ಲ. ಅಮ್ಮನಿಗೂ ಇದೇ ಮಾತು ಹೇಳ್ತೀಯ? ಹೌದು. The number you are trying to call is currently not reachable. Akka? ಏನು ಬಂದ ತಕ್ಷಣ ಫೋನ್ ಅಲ್ಲಿ ಕಳ್ದೋದೆ? ವರ್ಕ್ ಪ್ರೆಷರ್? ಹಾಗೇನಿಲ್ಲ ಅಕ್ಕ. ಏನು ಇದು, ಬಟ್ಟೆ ಎಲ್ಲ ಹೀಗೆ ಹಡ್ಕೊಂಡಿದ್ಯಾ, ಮಡಿಸಿರೋತಾನೆ? ಅಕ್ಕ, ನಾನು ಫೋಲ್ಡ್ ಮಾಡ್ಕೋತೀನಿ ಬಿಡು. ಏ, ನಾನು ಮಾಡ್ತೀನಿ ಬಿಡು. ಏ ಹೌದು, ಏನದು, ನಿನ್ನೆ ಏನೋ ಜಗಳ ಅಂತಲ್ಲ? ಅದೇನಿಲ್ಲ ಅಕ್ಕ, ಚಿಕ್ಕ ಕ್ಲಾಶ್ ಅಷ್ಟೇ. ಎದ್ರಲ್ಲಿ ನೀನು, ನಾನೇ ಫೋಲ್ಡ್ ಮಾಡ್ಕೊಳ್ತೀನಿ. ನಾನು ಮಾಡ್ತೀನಿ ಅಂತ ಹೇಳಿದೆ ತಾನೆ, ನೀನು ಸುಮ್ಮನೆ ವಿಷಯನ ಡೈವರ್ಟ್ ಮಾಡಬೇಡ. ಏನಾಯ್ತು ಅಂತ ಹೇಳಿ ಫಸ್ಟ್. ಅಕ್ಕ, ಇಷ್ಟೇ ಆದ್ರೂ ನಾನು ನಿನ್ನ ತಮ್ಮ ಅಲ್ವಾ? ನಾನು ನಿನ್ನ ಜಗಳ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ, ನಾನು ನಿನ್ನ ಜಗಳ ಗಂಟಿನೇನು? ಇಲ್ಲ ಅಕ್ಕ,
ನೀನು ನಿನ್ ವಿಷಯಕ್ಕೋಸ್ಕರ ಯಾರ ಹತ್ರನು ಜಗಳ ಮಾಡಲ್ಲ. ಅದೇ ಮನೆಯವ್ರ ವಿಚಾರ ಬಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಅದೇ ಆಗ್ಲೇ ಫೋನ್ ಅಲ್ಲಿ ಯಾರ ಹತ್ರ ಜಗಳ ಮಾಡ್ತಾ ಇದ್ದೆ, ಅಪೇಕ್ಷಾ ನಿನಗೆ ಸಪೋರ್ಟ್ ಮಾಡ್ತಾ ಇದ್ಲು. ಏ ನಾನೇ ಅಲ್ಲಿ ಫೋನ್ ಮಾಡಕ್ ಹೋಗ್ತೀನಿ, ಅವಳೇ ನಂಗೆ ಐಡಿಯಾ ಕೊಟ್ಲು. ಚೆನ್ನ ನಿಮಿಷ ಯಾರು ನಾವು ಮಾತಾಡೋದನ್ನ ನೀನ್ ಕದ್ದು ಕೇಳಿಸ್ಕೊಂಡೆ ಕಳ್ಳ? ಇಲ್ಲ ಅಕ್ಕ, ನಾನು ಕದ್ದು ಕೇಳಿಸ್ಕೊಂಡಿಲ್ಲ. ನೀನು ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದೆ ಕೇಳಿಸ್. ಯಾವಾಗ ಅಕ್ಕ ಈ ತರ ಎಲ್ಲ ಮಾತಾಡಕ್ ಕಲ್ತೆ? ಪಾಪ ಬಯಸ್ಕೊಂಡನು, ಅವನ್ ಇವತ್ ಖಂಡಿತ ಊಟ ಮಾಡಿರಲ್ಲ. ಪಾಪನಾ? ಅವನಾ? ಅವನ್ಗ ಪದಾನೇ ಸೆಟ್ ಆಗಲ್ಲ. ಹುಟ್ಟಿದಂತ ದುರಂಕಾರ ಅವನ್ಗೆ. ಅಂತ ಕ್ಯಾರೆಕ್ಟರ್ ನನ್ನ ಜೀವನದಲ್ಲೇ ನೋಡಿಲ್ಲ. ಅವನಲ್ಲಿ ಮಾತಾಡಿದ್ದಕ್ಕೆ ಇಷ್ಟು ಅವನೇನಾದ್ರೂ ನನ್ನ ಕೈಯಲ್ಲಿ ಸಿಕ್ಬಿಟ್ರೆ ಅವನನ್ನ ಇಟ್ಕೊಂಡು. ಅಕ್ಕ ಇದು ಅವನಲ್ಲ, ಇದು ನನ್ನ ಶರ್ಟ್. ಸಾರಿ ಕಣ. ಗೌತಮ್, ಇಷ್ಟು ಚಿಕ್ಕ ವಿಷಯಕ್ಕೆ ವೈ ಆರ್ ಯು ಆಕ್ಟಿಂಗ್ ಸೋ ವಿಯರ್ಡ್? ಅವ್ರು ಹೇಗೆ ಇರ್ಲಿ ಎಂತವ್ರೇ ಆಗಿರ್ಲಿ, ಮಹಿಮಾ ಹುಡುಗನ ಇಷ್ಟಪಡ್ತಿದ್ದಾಳೆ ತಾನೇ, ಅವ್ರಿಬ್ರು ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ? ಅಮ್ಮ ನೀವ್ ಅನ್ಕೊಳ್ಳೋ ತರ ಜನ ಅಲ್ಲ ಅವರು, ಲೋ ಲೆವೆಲ್ ಜನ, ಚೀಪ್ ಥಿಂಕಿಂಗ್. ಗೌತಮ್ ಕೂಲ್, ನೀನ್ ಮೊದ್ಲು ಕೂಲ್ ಆಗೋ. ಮಹಿಮಾ ಮದುವೆ ಆಗ್ಬೇಕಾಗಿರೋದು ಅವ್ರ ಮನೆಯವ್ರನ್ನಲ್ಲ, ಜೀವನ್ನ. ನಮ್ಗೆ ಹುಡುಗ ಇಂಪಾರ್ಟೆಂಟ್. ಆ ಹುಡುಗನಿಗೆ ಪುಟ್ಟಿ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ, ದುಡ್ಡುಗೋಸ್ಕರ ಅವಳಿಂದ ಬಿದ್ದಿದ್ದಾನೆ. ಸರಿ, ಅದಕ್ಕೇನಂತೆ ಈಗ? ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ, ಮಹಿಮಾ ಅವನ ಜೊತೆ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಗೌತಮ್ ನೀನ್ ಯಾಕೆ ಇಷ್ಟು ಹಠ ಮಾಡ್ತಿದ್ಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮಪ್ಪ ಇದ್ದಿದ್ರೆ ಹೀಗಾಗಕ್ ಬಿಡ್ತಾ ಇದ್ರ? ಹೋಗಿ ಅವ್ರ ಹತ್ರ ಮಾತಾಡಿ ಒಪ್ಸಿ ಮಗಳಿಗೆ ಏನ್ ಇಷ್ಟನೋ ಅದನ್ನ ನೆರವೇರಿಸ್ತಾ ಇದ್ರು. ತಂಗಿನ ಮಗಳ ತರ ನೋಡ್ಕೋತೀನಿ ಅಂತ ನಿಮ್ಮ ಅಪ್ಪನ ಹತ್ರ ಮಾತು ಕೊಟ್ಟಿದ್ಯಲ್ಲ, ಆ ಜವಾಬ್ದಾರಿನ ನಾನ್ ಈಗ ನೆನಪಿಸ್ತಾ ಇದ್ದೀನಿ. ಆ ಹುಡುಗ ಒಂದ್ ವೇಳೆ ದುಡ್ಡಿಗೆ ಆಸೆ ಪಟ್ರೆ ಅವನು ದುಡ್ಡು ಕೊಡ್ತೀಯೋ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನ್ ಮಗಳು ಖುಷಿಯಾಗಿರ್ಬೇಕಂದ್ರೆ ಈ ಮದುವೆ ನಡಿಬೇಕು. ನಿಮ್ಮ ಅಪ್ಪನ ಕೊಟ್ಟಿರೋ ಮಾತು ಮರಿಬೇಡ, ನನಗೆ ನನ್ನ ಮಗಳ ಸಂತೋಷನೇ ಮುಖ್ಯ. ಗೌತಮ್ ಇನ್ನೂ ಲೇಟ್ ಮಾಡದೆ ಮುಂದೆ ಏನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ನೋಡು ಎಂತ ಒಳ್ಳೆ ಹುಡುಗ ಸಿಕ್ಕಿದಾನೆ, ಒಳ್ಳೆ ಕೆಲ್ಸದಲ್ಲೂ ಇದ್ದಾನೆ, ನಿಂಗ್ ಚೆನ್ನಾಗಿ ಸೂಟ್ ಆಗ್ತಾನೆ. ಹೆಂಗಿದಾನೆ ಅಮ್ಮ? ಇವನ್ ಡಿವೋರ್ಸಿ ನೋಡೆ, ತೋರ್ಸಿದ್ರಲ್ಲಿ ಎಲ್ಲಾದ್ರಲ್ಲೂ ಈ ತರ ಏನಾದ್ರೂ ಹುಡುಕ್ತಾ ಇದ್ರೆ ಕಷ್ಟ ಆಗುತ್ತೆ ಕಣೆ. ಚಿಕ್ಕ ಚಿಕ್ಕ ವಿಷಯನ ಸ್ವಲ್ಪ ಅಡ್ಜಸ್ಟ್ ಮಾಡೋದ್ ಕಲ್ತ್ಕೋಬೇಕು. ಆದ್ರೆ ಅಮ್ಮ ಅವನಿಗೆ 9 ವರ್ಷದ ಮಗು ಇದೆ. ಕಮ್ ಆನ್ ಭೂಮಿ, ಡಿವೋರ್ಸ್ ಆಗಿದೆ ಅಂದ್ರೆ ಮಕ್ಕಳಿರೋದ್ ಸಹಜ ಅಲ್ವಾ? ನೀನು ಎಲ್ಲಾದ್ರಲ್ಲೂ ಹೀಗೆ ಹುಡುಕ್ ಹುಡ್ತಾ ಕುತ್ಕೋಬೇಡ. ಯಾವ ಹುಡುಗರು ನೆಟ್ಟಗಿರೋದಿಲ್ಲ, ಎಲ್ಲಾದ್ರಲ್ಲೂ ಏನಾದ್ರೂ ಹುಳುಕಿದ್ದೇ ಇರುತ್ತೆ. ಈಗ ನಿಮ್ಮ ಅಪ್ಪನ ಮದ್ವೆ ಆದಾಗ ಅವ್ರೇ ನೆಟ್ಟಗಿದ್ರ, ಅವರಲ್ಲೂ ಹುಳುಕಿದೆ. ನೀನ್ ಹೀಗೆ ಎಲ್ಲಾದ್ರಲ್ಲೂ ಏನಾದ್ರೂ ನೋಡ್ತಾ ಕುತ್ಕೋಬೇಡ, ಗೊತ್ತಾಯ್ತಾ? ನೀನೇನ್ ಇನ್ನೂ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನಿನಗೂ ವಯಸ್ಸು 35 ಆಗ್ತಾ ಇದೆ. ನಾನ್ ನಿನ್ ತಾಯಿ ಕಣೆ, ನಿನಗೆ ಎಷ್ಟು ವಯಸ್ಸಾದ್ರೂ ಅದು ನನಗೆ ಲೆಕ್ಕಕ್ಕಿಲ್ಲ. ಆದ್ರೆ ನನ್ನ ಕಣ್ ಮುಂದೇನೆ ನೀನ್ ಹೀಗೆ ಮದ್ವೆ ಆಗದೆ ಮುದ್ಗೆ ಆಗೋಗ್ತಾ ಇರೋದು ನನ್ನ ಕೈಲಿ ಸಹಿಸಕ್ಕಾಗೋದಿಲ್ಲ. ನಮಗೂ ಜವಾಬ್ದಾರಿಗಳಿದೆ, ನೀನದನ್ನ ಅರ್ಥ ಮಾಡ್ಕೋಬೇಕು. ಈಗ ನೀನಿರೋ ಏಜಲ್ಲಿ ಅಟ್ಲೀಸ್ಟ್ ಈ ಡಿವೋರ್ಸಿನೋ ಇನ್ಯಾರೋ ಮಗ್ದೊಬ್ರೋ ಯಾರಾದ್ರೂ ಒಬ್ರು ಸಿಗ್ತಾರೆ. ಇನ್ನೂ ವಯಸ್ಸಾಗ್ತಾ ಹೋದ್ರೆ ಇವ್ರುಗಳು ಸಿಕ್ಕೋದಿಲ್ಲ ಕಣೆ. ನೋಡು, ನಿನ್ಗೀಗಿರೋ ವಯಸ್ಸಲ್ಲಿ ಯಾವುದೋ ಒಂದು ಹುಡುಗ ಬಂದು ನಿನ್ ಹೆಗಲ ಮೇಲೆ ಕೈ ಇಟ್ಟು ಎಕ್ಸ್ಕ್ಯೂಸ್ ಮೀ ನನ್ ಮದ್ವೆ ಆಗ್ತೀರಾ ಅಂತ ಕೇಳ್ತಾನ? ಆ ಥರದ್ದು ಏನಾದರೂ ಎಕ್ಸ್ಪೆಕ್ಟೇಷನ್ಗಳಿದ್ರೆ
ಅದು ಖಂಡಿತ ಸಾಧ್ಯ ಅಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಹೌದ ಕಣೋ, ಯೋಚನೆ ಮಾಡು ಕಂದ. ಇರ್ಲಿ ಬಿಡಮ್ಮ. ನೋಡು, ಹೇಳ್ತಾನೆ ಇದ್ದೀನಿ, ಮುಖದ ಮೇಲೆ ನೋಡ್ದಂಗೆ ಹೋಗ್ತಾ ಇದೀಯಾ. ಹೀಗೆ ತೋರ್ಸೋ ಹುಡುಗರನ್ನೆಲ್ಲ ಬೇಡ ಅಂತಿದ್ರೆ ನಿನ್ಗೆ ಈ ಜನ್ಮದಲ್ಲಿ ಮದುವೆ ಆಗೋದಿಲ್ಲ. ಎಲ್ಲ ನನ್ನ ಕರ್ಮ, ನಾನೊಬ್ಳೆ ಸಾಯ್ಬೇಕು ಎಲ್ಲದಕ್ಕೂ. ಬೇಡ ಬಿಡು. ಯಾಕೆ, ಏನಾಯ್ತು? ಬಂದ್ರ ನೋಡ್ರಿ, ಇವಳ ಮನ್ಸಲ್ಲಿ ಏನಿದೆಯೋ ನಾನು ಇನ್ನೇನು ಹೇಳ ಅವಳಗ್ ಅರ್ಥ ಮಾಡಿಸ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ, ಮುದ್ದಿನ ಮಗಳು ತಲೆ ಮೇಲೆ ಇಟ್ಕೊಂಡಿದ್ದೀರಾ? ನಿಮ್ಮ ಅಮ್ಮ ಹೇಳಿದ ಮಾತನ್ನ ಮನ್ಸ್ಗೆ ಹಚ್ಕೋಬೇಡ ಕಂದ. ಹೋಗ್ಲಿ, ನಿನಗೆ ಯಾವ ತರ ಹುಡುಗ ಇಷ್ಟ ಹೇಳು. ಅಪ್ಪ, ನಾಳೆ ನನ್ಗೆ ಸ್ಪೆಷಲ್ ಕ್ಲಾಸ್ ಇದೆ. ಅಯ್ಯೋ, ಇದೆಲ್ಲ ಇದ್ದದ್ದು ಬಿಡು. ಇದನ್ನ ಹೇಳು, ನಿನಗೆ ಯಾವ ತರ ಹುಡುಗ ಇಷ್ಟ? ಅಪ್ಪ, ನನ್ನ ತಲೆಯಲ್ಲಿ ಅಂತ ಯಾವ ಕಲ್ಪನೆನೂ ಇಲ್ಲ. ನಿನ್ನ ತಲೆನಲ್ಲಿ ಎಂಥ ಕಲ್ಪನೆ ಇದೆ ಅಂತ ನನಗೆ ಗೊತ್ತು. ಬರ್ತೀನಿರು. ನೀನೇನು ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನಿನಗೂ ವಯಸ್ಸು 35 ಆಗ್ತಾ ಇದೆ. ಈಗ ನೀನಿರೋ ಏಜಲ್ಲಿ ಅಟ್ಲೀಸ್ಟ್ ಡಿವೋರ್ಸ್ ಇನ್ಯಾರೋ ಮತ್ತೊಬ್ರು ಯಾರಾದ್ರೂ ಒಬ್ರು ಸಿಗ್ತಾರೆ. ಏನದು, ತೋರ್ಸಿ ತೋರ್ಸಿಪ್ಪ. ನಿನ್ ಡೈರಿ ಅಲ್ವಾ? ಹಳೆ ಮನೆ ಖಾಲಿ ಮಾಡಿದಾಗ ಕಳೆದೋಯ್ತು ಅನ್ಕೊಂಡೆ. ಬೆಲೆ ಕಟ್ಟಕ್ಕಾಗದೇ ಇರೋ ನಿನ್ನ ಕನಸುಗಳಿರುವಂತ ಡೈರಿ ಇದು. ಇದು ಕಳೆದೋಗಕ್ ನಾನು ಬಿಡ್ತೀನ? ನಿನ್ನ ಕನಸುಗಳನ್ನ ಜೋಪಾನ ಮಾಡ್ತೀನಿ ನೋಡು. ಇದರಲ್ಲಿ ನೀನು ಚಿಕ್ಕವಳಾಗಿದ್ದಾಗ ಏನೇನು ಬರೆದಿದ್ದೀಯ ಅಂತ ಓದು. ನಿನ್ನ ಆಸೆಗಳನ್ನ, ನಿನ್ನ ಕನಸುಗಳನ್ನ ನೀನು ಬರೆದಿರೋ ಅಕ್ಷರದಿಂದ ನೆನಪು ಮಾಡ್ಕೋ. ಓದು ಕಂದ, ಕೊಡು, ನಾನೇ ಓದ್ತೀನಿ. ಅಪ್ಪ, ಭೂಮಿಗೆ ತಾಕುವ ಜಡಿ ಮಳೆಯ ನಡುವೆ ಸೂರ್ಯನಂತೆ ಬಳಿ ಬಂದು ಕಾಮನ ಬಿಲ್ಲ ಮೂಡಿಸಬೇಕು. ಕನಸುಗಳಿಗೆ ಬಣ್ಣ ಬಳೆದು ಬದುಕು ಬಣ್ಣವಾಗಿಸಬೇಕು. ನನ್ನ ರಾಜಕುಮಾರ, ಈ ರಾಜಕುಮಾರಿನ ಹುಣ್ಣಿಮೆ ಚಂದಿರನ ಬಳಿ ಕುದುರೆ ಸವಾರಿಯಲ್ಲಿ ಕರೆದೊಯ್ಯಬೇಕು. ಒಲವ ಅಮೃತ ಧಾರೆ ಹರಿಸಬೇಕು. ಹಲವ ಅಮೃತ ಧಾರೆ ಹರಿಸಬೇಕು ಕಂದ. ನೋಡು ಕಂದ, ಈ ಮಾತುಗಳೆಲ್ಲ ನಿನ್ನ ಮನಸ್ಸಿಂದ ಬಂದಿರೋದು. ಅದಕ್ಕೆ ಇಷ್ಟು ವರ್ಷ ಆದರೂ ಎಲ್ಲ ನೆನಪಿದೆ. ಇಂಥ ಕನಸು ಕಾಣೋ ರಾಜಕುಮಾರಿ ಕಣ್ಣೀರ್ ಹಾಕ್ಬಾರ್ದು. ಮೊದಲು ನಿನ್ನ ಕನಸು ಮೇಲೆ ನಂಬಿಕೆ ಇಡು, ಆಮೇಲೆ ಪ್ರಪಂಚ ತಾನಾಗೆ ನಂಬತ್ತೆ. ಈ ವಯಸ್ಸಲ್ಲಿ ಯಾವ ಕನಸು ನನ್ಸಾಗತ್ತಪ್ಪ? ರಾಜ್ಕುಮಾರ್ಗೂ ವಯಸ್ಸಾಗೋಗಿದೆ, ಕುದುರೆ ಏರಕ್ಕಾಗದೆ ಇರೋಷ್ಟು ವಯಸ್ಸಾಗೋಗಿದೆ. ಅವನೆಲ್ಲ ಬರ್ತಾನೆ ಬರಲ್ಲ. ನೋ ನೋ ನೋ, ನಿರಾಶಾವಾದಿ ಆಗ್ಬೇಡ ನೋಡು. ನಿನ್ನ ಕನಸು ಮೇಲೆ ನಿನ್ನ ನಂಬಿಕೆ ಇಲ್ಲಿರ್ಬೋದು, ಆದ್ರೆ ನನಗ್ ನಂಬಿಕೆ ಇದೆ ನಿನ್ನ ಕನಸು ನಿಜ ಆಗೇ ಆಗತ್ತೆ. ಈ
ಈಗ ಸದ್ಯಕ್ಕೆ ತಡ ಆಗಿರ್ಬೋದು, ಆದರೆ ಒಂದಲ್ಲ ಒಂದಿನ ನಿನ್ನ ಕನಸು ನಿಜ ಆಗತ್ತೆ ಕಂದ. ನಿನ್ನ ರಾಜ್ಕುಮಾರ ವಯಸ್ಸಾಗಕ್ಕೆ ಮುಂಚೆನೆ ನಿನ್ನ ನೋಡ್ಕೊಂಬರ್ತಾನೆ. ಈಗ ನಗು. ಅಯ್ಯೋ, ನಿನ್ನ ಹುಡ್ಕೊಂಬರೋ ರಾಜ್ಕುಮಾರ ನಿನ್ನ ಈ ಥರ ನೋಡಿದ್ರೆ ಬೇಜಾರು ಮಾಡ್ಕೊಳ್ಳಲ್ವಾ? ಅವನು ಇಲ್ಲೇ ಎಲ್ಲೋ ಇದ್ದಾನೆ, ಬಂದ್ಬಿಡ್ತಾನೆ. ನಗು ಕಂದ. ಅಚ್ಚಿ ಚಿಕ್ಕಲ್ಲ ನಮ್ಮ ನಗು ಬರ್ತಾ ಇದೆಯೋ? ಈಗ ಸಮಾಧಾನ ಆಯ್ತು. ನೋಡು ಕಂದ, ನಿನ್ನ ಮುಖದ ಮೇಲೆ ನಗು ಯಾವಾಗ್ಲೂ ಇರಬೇಕು. ನಿನ್ನ ನಗುನೇ ಈ ಬಡಪಾಯಿ ತಂದೆ ಜೀವ. ನೀವು 24 ಅವರ್ಸ್ ಇಲ್ಲೇ ಇದ್ದು ಅವಳನ್ನ ನೋಡ್ಕೋಬೇಕು. ಓಕೆ ಸರ್. ಎನಿ ಕನ್ಫ್ಯೂಷನ್? ನೋ ಸರ್. ಗುಡ್. ಅರೆ ಪುಟ, ಏನ್ ಮಾಡ್ತಾ ಇದೀಯಾ? ಇಲ್ಲೂ ಕೆಲಸನ? ಹಾಸ್ಪಿಟಲ್ ಇಂದ ಮನೆಗೆ ಬಂದಿದ್ದೀನಿ ಅನ್ಕೊಂಡ್ರೆ ನಿನ್ ಮನೆನೇ ಹಾಸ್ಪಿಟಲ್ ಮಾಡ್ಬಿಟ್ಟಿದ್ಯಲ್ಲ. ಎಲ್ಲ ನಿನ್ಗೋಸ್ಕರ ತಾನೆ, ಆದಷ್ಟು ಬೇಗ ಹುಷಾರಾಗ್ಲಿ ಅಂತ. ನಾನು ಹೀಗೆ ಇದ್ಬಿಟ್ರೆ ಪರ್ಮನೆಂಟ್ ಆಗಿ ಪೇಷಂಟ್ ಆಗ್ಬಿಡ್ತೀನಿ. ಬಿಸಿ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಕೋರ್ಸ್ ಒಳ್ಳೇದೇ, ಬಟ್ ಪ್ರೆಷರ್ ತಗೋಬೇಡ. ಡಾಕ್ಟರ್ ಹೇಳಿದ್ದಾರೆ ನಿನಗೆ ರೆಸ್ಟ್ ಬೇಕು ಅಂತ. ಅಣ್ಣ, ನೀನ್ ಹೇಳಿದ್ದು ಜೀವನ್ ಹೇಳ್ದಾಗೆ ಆಯ್ತು. ಅವನು ಅಷ್ಟೇ, ಯಾವಾಗ್ಲೂ ಏನೇನೋ ಸೀರಿಯಸ್ ಆಗಿ ತಗೋಬೇಡ, ಲೈಟ್ ಆಗಿ ತಗೋ, ರೆಸ್ಟ್ ಮಾಡು ಅಂತಾನೆ ಹೇಳ್ತಿರ್ತಾನೆ. ಭಯದವೇ ಅಣ್ಣ, ನಿನ್ ಮದ್ವೆ ವಿಷಯ ಮಾತಾಡೋದಕ್ಕೆ ಜೀವನ್ ಮನೆಗೆ ಹೋಗ್ತಿದ್ಯಂತೆ ಅಮ್ಮ ಹೇಳಿದ್ರು. ಏನ್ ಮಾತಾಡ್ತಾ ಇದೀಯಾ? ನೀನ್ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರೋದು ಅವನಿಂದ ತಾನೆ, ಅವನ ಬಗ್ಗೆ ಮಾತಾಡ್ತಾ ಇದೀಯಾ? ಅಣ್ಣ, ಅವ್ನು ತುಂಬಾ ಒಳ್ಳೆಯವನು, ನೀನೊಂದ್ಸಲ ಅವನ್ನ ಮೀಟ್ ಮಾಡು, ನಿನ್ಗೆ ಗೊತ್ತಾಗುತ್ತೆ. ಅವನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರ ಮನೆಯವ್ರ ಬಗ್ಗೆ ನಾನು ವಿಚಾರಿಸಿದ್ದೀನಿ. ನಿನ್ ಸಕ್ಸಸ್ ಏನು, ನಿನ್ ಸ್ಟೇಟಸ್ ಏನು, ನಿನ್ ಸಂಪಾದನೆ ಏನು, ಅವ್ರ ಬಗ್ಗೆ ನೀನ್ ಹುಷಾರಾಗಿರ್ಬೇಕು. ಈ ಸಂಬಂಧ ಸರಿ ಹೋಗಲ್ಲ ಅನ್ಸುತ್ತೆ ನನಗೆ. ಇಂತ ತುಂಬಾ ಫ್ರಾಡ್ಗಳನ್ನ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಇದಕ್ಕಿಂತ ಒಳ್ಳೆ ಮನೆತನದ ಹುಡುಗನ ಕರ್ಕೊಂಡ್ಬಂದು ನಾನು ಮದುವೆ ಮಾಡಿಸ್ತೀನಿ. ಏನ್ ಗೊತ್ತು ನಿನ್ಗೆ? ಏನ್ ಗೊತ್ತು ನಿನ್ಗೆ ಅವನ ಬಗ್ಗೆ? ಅವನ ಬಗ್ಗೆ ಕಂಪ್ಲೀಟ್ ಆಗಿ ನನಗ್ ಗೊತ್ತು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಬಿಟ್ಟ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದೆ, ಯಾಕೆ ಈ ತರ ಮಾಡ್ತೇ ಪುಟ್ಟ? ನನ್ನ ಜೀವನದ ಖುಷಿನೇ ಅವನು. ನಾನು ಖುಷಿಯಾಗಿರ್ಬೇಕು ಅಂದ್ರೆ ನನ್ನ ಜೀವನ ನನ್ನ ಜೊತೆ ಇರಬೇಕು, ನಂದು ಒಂದು ಮದುವೆ ಆಗಬೇಕು. ಅಣ್ಣ, ನೀನು ಈ ಮದುವೆ ಮಾತುಕತೆ ಮಾಡಿದ್ರೆ ನನಗೆ ಹಾಸ್ಪಿಟಲ್ ಬೇಡ, ಟ್ಯಾಬ್ಲೆಟ್ ಬೇಡ, ಡಾಕ್ಟರ್ ಬೇಡ, ನಾನು ಹಾಗೆ ಸರಿ ಹೋಗ್ತೀನಿ. ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ತೀಯಪ್ಪ? ಖಂಡಿತ ಪೂರೈಸ್ತೀನಪ್ಪ. ಅಣ್ಣ, ಚಿಕ್ಕ ವಯಸ್ಸಲ್ಲಿ ನಾನೇನೇ ಕೇಳಿದ್ರು ಇಲ್ಲ ಅಂತ ಕೊಡ್ಸಿದ್ಯಾ, ಆದ್ರೆ ಅದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಜೀವನ ಪೂರ್ತಿ ಜೊತೆಗಿರೋನ್ ಇವನು, ಇವನು ಇಂಪಾರ್ಟೆಂಟು. ಪ್ಲೀಸ್ ಅಣ್ಣ, ನಾನು ಸರಿ ಹೋಗ್ಬೇಕು ತಾನೆ? ನಾನು ಸರಿ ಹೋಗ್ಬೇಕು ಅಂದ್ರೆ ನನ್ನ ಹುಡುಗನ ಮನೆಯವ್ರ ಹತ್ರ ಹೋಗಿ ನನ್ನ ಮದುವೆ ಫಿಕ್ಸ್ ಮಾಡ್ಕೊಂಡ್ಬಾ, ನಾನು ಸರಿ ಹೋಗ್ತೀನಿ, ನಾರ್ಮಲ್ ಆಗ್ತೀನಿ. ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್ 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 ಹೋಗಿ ಮಾತಾಡು. ನೋ, ನೀನು ಮೊದಲು ಜೀವನ್ ಮನೆಗೆ ಹೋಗಿ ಮದುವೆ ಮಾತುಕತೆ ಮಾಡ್ಕೊಂಬರ್ತೀನಿ ಅಂತ ಮಾತ್ಕೊಡು. ಪ್ರಾಮಿಸ್ ಮಾಡು. ತಂಗಿನ ಮಗಳ ತರ ನೋಡ್ಕೋತೀನಿ ಅಂತ ನಿಮ್ಮ ಅಪ್ಪನ ಹತ್ರ ಮಾತು ಕೊಟ್ಟಿದ್ಯಲ್ಲ, ನಿಮ್ಮ ಅಪ್ಪನ ಕೊಟ್ಟಿರೋ ಮಾತು ಮರಿಬೇಡ. ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ತೀಯಪ್ಪ? ಖಂಡಿತ ಪೂರೈಸ್ತೀನಪ್ಪ. ಓಕೆ.
ಐ ಹ್ಯಾಂಡಲ್ ಇಟ್. ಥ್ಯಾಂಕ್ ಯು ಅಣ್ಣ.